ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ, ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಮತ್ತೆ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ. ಕಲಬುರಗಿ ನಗರದ ಆರ್ಟಿಒ ಸಮೀಪದ ವಿಜಯ ಲಕ್ಷ್ಮಿ ಕಲ್ಯಾಣ ಮಂಟಪದಲ್ಲಿ ರಾಷ್ಟೀಯ ಕೋಲಿ ಸಮಾಜದ ವತಿಯಿಂದ ಕೋಲಿ ಸಮಾಜದ ನಡೆ ಪರಿವರ್ತನೆ ಕಡೆ ಎಂಬ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ರಾಷ್ಟೀಯ ಕೋಲಿ ಸಮಾಜದ ವತಿಯಿಂದ ಕೋಲಿ ಸಮಾಜದ ನಡೆ ಪರಿವರ್ತನೆಯ ಕಡೆ ಎಂಬ ಕಾರ್ಯಾಗಾರವನ್ನು ಕಲಬುರಗಿ ನಗರದ ವಿಜಯ ಲಕ್ಷ್ಮಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು. ನಿವೃತ್ತ ವೈದ್ಯಾಧಿಕಾರಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮುಕ್ಕ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಂಬಿಕೆ ಇರಲಿಲ್ಲ, ಏನಿದ್ದರೂ ಮನುಷ್ಯ ಜೀವನವಿರುವವರೆಗೂ ಜೀವಿತದ ವಲಯದಲ್ಲಿಯೂ ಅವನ ಜೀವನ ಮತ್ತು ಅವನು ಈ ಜೀವಿತ ವಲಯದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಉದ್ದೇಶವರು. ಅದಕ್ಕಾಗಿ ನಾವು ಅವರನ್ನ ನಾಳೆ ಪುಣ್ಯತಿಥಿಯ ರೂಪದಲ್ಲಿ ಆಚರಿಸದೆ 5 ವರ್ಷಗಳ ಹಿಂದೆ ಈ ದಿನ ಅವರು ಜೀವಂತಿದ್ದರು. 2 ಡಿಸೆಂಬರ್ ಅವರು ಜೀವಂತಿದ್ದರು. ಅದಕ್ಕಾಗಿ ನಾವು ಆ ದಿನಕ್ಕೆ ಹೆಚ್ಚಿಗೆ ಮಹತ್ವ ಕೊಡೋಣ. ಮನುಷ್ಯನ ಬದುಕು ಮತ್ತು ಜೀವಿತಕ್ಕೆ ಹೆಚ್ಚೆ ಬೆಲೆ ಕೊಡೋಣ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತಿನ ದಿನ ನಾವು ಅವರ ನೆನಪಿಗಾಗಿ ಈ ಕಾರ್ಯಾಗಾರವನ್ನು ಕಟ್ಟಿಕೊಂಡಿದ್ದೀವಿ. ನಮ್ಮ ಸಮಾಜದಲ್ಲಿ ನಿರಂತರವಾಗಿ ನಡೀತಾ ಇಲ್ಲ. ಈಗಿರುವ ನಾವು ಮುಂದಿನ ಸ್ಥಿತಿಯಲ್ಲಿ ಶಂಕರ್ ಕಟ್ಟಿ ಸಂಗಾವಿ, ನಾಮದೇವ್ ಕಡಕೋಳ್, ಸುಭಾಷ್ ಶೀಲವಂತ್, ರಾಷ್ಟ್ರೀಯ ಕೋಲಿ ಸಮಾಜದ ಅಧ್ಯಕ್ಷರಾದ ಪೀತಾಂಬರ ಕಲಗುರ್ತಿ, ಉಪಾಧ್ಯಕ್ಷರಾದ ದಿಗಂಬರ್ ಕಾಡಪ್ಗೋಳ್, ರವಿ ಡೊಂಗರ್ಗಾಂವ್, ಆನಂದ ಸಂತಾಳ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾಂವ್.